ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಪೋಸ್ಟ್ ಆಫೀಸ್ನ ಒಂದು ರೆಕ್ರೂಟ್ಮೆಂಟ್ ಅವಾಗಲೇ ಬಿಟ್ಟಿದ್ದಾರೆ, ಜಿ ಡಿ ಎಸ್ ಮತ್ತು ಬಿ ಪಿ ಎಂ ಎ ಬಿ ಪಿ ಎಂಗೆ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರಿಗೂ ಗೊತ್ತಿದೆ. ಆ್ಯಕ್ಚುಲಾಗಿ ಇದರ ಒಂದು ಅಪ್ಲೈ ಯಾವ ರೀತಿ ಮಾಡೋದು ಅಂತ ಹೇಳಿ ತುಂಬ ಜನ ಕನ್ಫ್ಯೂಷನ್ನಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಡಾಕ್ಯುಮೆಂಟ್ ರಿಕ್ವೈರ್ಡ್ಗೆ ಆವಾಗಲೇ ನಾನೊಂದು ವಿಡಿಯೋ ಮಾಡಿದ್ದೀನಿ, ಆ ಒಂದು ವಿಡಿಯೋನ ಚೆಕ್ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ಆ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ, ಯಾವೆಲ್ಲ ಒಂದು ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ಸ್ ನಿಮಗಿದೆ ಅಂತ ಹೇಳಿ. ಸೊ ಅದಾದಮೇಲೆ ಕೆಲವೊಂದು ಇನ್ಫಾರ್ಮೇಷನ್ ತುಂಬ ಜನ ಕೇಳಿದರೆ ಅದನ್ನ ಈ ಒಂದು ವಿಡಿಯೋದಲ್ಲಿ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ. ಇನ್ನೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ನೋಟಿಫಿಕೇಷನ್ ಕ್ಲಿಕ್ ಮಾಡೋದು ಮರಿಬೇಡಿ. ಏನಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಹೇಳೋದಾದರೆ, ಪ್ರತಿಯೊಂದು ನೋಟಿಫಿಕೇಷನ್ ಕೂಡ ನಾನು ಯಾವಾಗ ವಿಡಿಯೋ ಅಪ್ಲೋಡ್ ಮಾಡ್ತೀನೋ ನಿಮ್ಮ ಒಂದು ಮೊಬೈಲ್ಗೆ ಬರುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾವುದೇ ಒಂದು ದುಡ್ಡು ಇರೋದಿಲ್ಲ, ಆರಾಮಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಎಲ್ಲರಿಗೂ ಗೊತ್ತೇ ಇದೆ, ಜಿ ಡಿ ಎಸ್ ಪೋಸ್ಟ್ ಬಂದುಬಿಟ್ಟು ಯಾವುದೇ ಒಂದು ಎಕ್ಸಾಮ್ ಇಲ್ದಿರಾ ಆರಾಮಾಗಿ 10th ಬೇಸಿಸ್ ಮೇಲೆ ತಗೊಂತಾರೆ ಅಂತ ಹೇಳಿ ತುಂಬ ಜನ ಬಂದು ವೇಟ್ ಮಾಡುವಂಥದ್ದು ಇದಕ್ಕೇನೆ. ಯಾವುದೇ ಒಂದು ಎಕ್ಸಾಮ್ ಇಲ್ದಿರಾ 10th ಬೇಸಿಸ್ ಮೇಲೆ, ಕ್ಯಾಟಗರಿ ಬೇಸಿಸ್ ಮೇಲೂ ಕೂಡ ಹೈಯರಿಂಗ್ ಆರಾಮಾಗಿ ಆಗಿಬಿಡುತ್ತೆ ನಿಮಗೆ ರೆಕ್ರೂಟ್ಮೆಂಟ್ ಬಂದುಬಿಟ್ಟು. ಸೊ ತುಂಬ ಜನ ಬಂದುಬಿಟ್ಟು ನೋಟಿಫಿಕೇಷನ್ ಇವಾಗ ನೋಡ್ಕೊತಿರ್ತಾರೆ, ಅಂಥವ್ರಿಗೆ ಒಂದು ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು. 44,228 ಪೋಸ್ಟ್ನ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಜಿ ಡಿ ಎಸ್ನ ಬಿ ಪಿ ಎಂ ಮತ್ತು ಎ ಬಿ ಪಿ ಎಂಗೆ. ನೀವೆಲ್ಲರೂ ಕೂಡ ಅಪ್ಲೈ ಮಾಡಬೇಕಾಗತ್ತೆ. ಅಪ್ಲೈ ಮಾಡೋದು ಹೇಗೆ ಅಂತಲೂ ಕೂಡ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ತುಂಬ ಜನ ಡೌಟ್ಸ್ನ ಕ್ಲಿಯರ್ ಮಾಡೋಕ್ಕೆ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ. 60-70-80% ಬಂದಿರೋರು ಅಪ್ಲೈ ಆಗುತ್ತಾ ಅಂತ ಹೇಳಿ ತುಂಬ ಜನ ಕೇಳ್ತಿದ್ರಿ. ಮೊದಲನೇದಾಗಿ ಲಾಸ್ಟ್ ಡೇಟ್ ಬಂದ್ಬಿಟ್ಟು ನೀವು ಅಪ್ಲೈ ಮಾಡೋಕ್ಕೆ 8 August ಇದೆ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡಿ ಕರೆಕ್ಷನ್ ಮಾಡ್ತೀರಾ ಅಂತ ಹೇಳೋದಾದರೆ 6, 7, 8 ಕರೆಕ್ಷನ್ ಮಾಡ್ಕೋಬೋದು ನೀವಿಲ್ಲಿ. ಸೊ ನಿಮ್ಮ ಒಂದು ಏನೋ ಫಾರ್ಮ್ನ ಮಿಸ್ಟೇಕಾಗಿ ಫಿಲ್ ಮಾಡಿದ್ದೀರಾ ಅಂದರೆ ಅದನ್ನು ಕರೆಕ್ಷನ್ ಮಾಡ್ಕೋಬೋದು. 6 ಲಿಸ್ಟ್ ಬಂದ್ಬಿಟ್ಟು ನಿಮಗೆ ಮಂತ್ ವೈಸ್ ಬಿಡ್ತಾರೆ ಅಂತಲೇ ಹೇಳ್ಬೋದು. ಫಸ್ಟ್ ಲಿಸ್ಟ್ ಬಂದ್ಬಿಟ್ಟು ನಿಮಗಿಲ್ಲಿ 30 August ಬಿಡ್ತಾರೆ ಅಂತಲೇ ಹೇಳ್ಬೋದು. ಅದರಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ನೀವು ಸೆಲೆಕ್ಟ್ ಆಗಿದ್ರೋ ಇಲ್ವೋ ಅಂತೇಳಿ. ಇನ್ನೂ ತುಂಬ ಜನ 60, 70, 80 ಪರ್ಸೆಂಟೇಜ್ ತೆಗೆದಿದ್ದೀನಿ. ಮತ್ತು ನಿಮಗೆ ಕ್ಯಾಟಗರಿ ವೈಸು ಪರ್ಸೆಂಟೇಜ್ ತೆಗೆದಿದ್ದೀನಿ ಅಂತ ಹೇಳ್ತಾರೆ. ಕ್ಯಾಟಗರಿ ವೈಸು ನಿಮಗೆ ಇಲ್ಲಿ ಪರ್ಸೆಂಟೇಜ್ ತೆಗೆದಿದ್ದೀರಾ ಅಂತ ಹೇಳೋದಾದರೆ ಖಂಡಿತವಾಗ್ಲೂ ಕೂಡ ಸೆಲೆಕ್ಟ್ ಆಗುತ್ತೆ. ಸೊ ಕ್ಯಾಟಗರಿ ವೈಸು ನಾವು ನೀವಿಲ್ಲಿ 90-80 ಪರ್ಸೆಂಟೇಜ್ ತೆಗೆದಿದ್ದೀರಾ ಅಂದರೆ ಖಂಡಿತವಾಗ್ಲೂ ನಿಮ್ಮ ಒಂದು ಸೆಲೆಕ್ಷನ್ ಆಗುತ್ತೆ ಅಂತ ಹೇಳ್ಬೋದು. ಲಿಮಿಟೆಡ್ ಸೀಟ್ ಇದೆ, ಅದಕ್ಕೋಸ್ಕರ ಯಾರಿಗೆ ಸೆಲೆಕ್ಷನ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಿಮ್ಮ ಒಂದು ಪರ್ಸೆಂಟೇಜ್ ಎಷ್ಟಿದೆ, ಯಾವ ಒಂದು ಊರಿಂದ ನೀವು ನೋಡ್ತಿದ್ದೀರ ವಿಡಿಯೋ, ಯಾವ ಒಂದು ಡಿಸ್ಟಿಕ್ಗೆ ನೀವು ಅಪ್ಲೈ ಮಾಡಿದ್ದೀರಾ ನಮಗೆ ಕಮೆಂಟ್ಸಲ್ಲಿ ತಿಳಿಸಿ. ಖಂಡಿತವಾಗ್ಲೂ ನಿಮ್ಮ ಒಂದು ಅಪ್ಲೈ ಆಗುತ್ತಾ ಇಲ್ವೋ ಅಂತ ಹೇಳಿ ನೇರವಾಗಿ ನಾನು ನಿಮಗೆ ಹೇಳ್ಬಿಡ್ತೀನಿ. ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ. ಮೊದಲನೇದಾಗಿ ವೆಬ್ಸೈಟ್ನ ಒಂದು ಡೀಟೇಲ್ಸ್ ನಾನು ಇಲ್ಲಿ ಮೆನ್ಷನ್ ಮಾಡ್ತಿದ್ದೀನಿ ನೋಡಿ, ನೋಡ್ಬೋದು. ಇಲ್ಲಿ ಮೊದಲನೇದಾಗಿ ಪೋಸ್ಟ್ ಆಫೀಸ್ನ ಗ್ರಾಮ್ ಡಾಕ್ ಸೇವಕ್ನ ಒಂದು ಅಫಿಷಿಯಲ್ ವೆಬ್ಸೈಟ್ ಅಂತಲೇ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಥರ್ಡ್ ಪಾರ್ಟಿ ವೆಬ್ಸೈಟ್ಗೆ ಹೋಗಕ್ಕೆ ಹೋಗಬೇಡಿ. ಮೊದಲನೇದಾಗಿ ನಿಮ್ಮ ಒಂದು ಫೋನ್ ನಂಬರ್ ಹಾಕಬೇಕಾಗತ್ತೆ, ಮತ್ತು ನಿಮ್ಮ ಒಂದು ಇಮೇಲ್ ಐ ಡಿ ಹಾಕಬೇಕಾಗತ್ತೆ, ಆ್ಯಕ್ಟಿವ್ ಇರುವಂಥ ಒಂದು ಇಮೇಲ್ ಐ ಡಿ. ಅದಾದಮೇಲೆ ಅಪ್ಲಿಕೆಂಟ್ ನೇಮ್ ಅಂತ ಹೇಳಿದರೆ ನಿಮ್ಮ ಒಂದು ಸ್ಕೂಲ್ನ ಒಂದು ಸರ್ಟಿಫಿಕೇಟ್ನಲ್ಲಿ ಏನು ನೇಮ್ ಇದೆಯೋ, ನೀವಲ್ಲಿ ಪುಲ್ ಸ್ಟಾಪ್ ಇತ್ತು ಅಂದರೆ ಅದನ್ನು ಕೂಡ ನೀವಿಲ್ಲಿ ಎಂಟ್ರ್ ಮಾಡಬೇಕಾಗತ್ತೆ. ಸೊ ನಿಮ್ಮ ಒಂದು ಫಾದರ್ ನೇಮು ಮತ್ತು ಮದರ್ ನೇಮ್ ಅಂತಲೂ ಕೂಡ ಕೇಳಿದ್ದಾರೆ, ಡೇಟ್ ಆಫ್ ಬರ್ತ್ ಕೇಳಿದ್ದಾರೆ, ಜೆಂಡರ್ ಕೇಳಿದ್ದಾರೆ. ಅದಾದಮೇಲೆ ನೀವೆಲ್ಲ ಟ್ರಾನ್ಸ್ ಜೆಂಡರ್ ಆಗಿದ್ದೀರಾ ಅಂದರೆ ಅದರ ಒಂದು ಸರ್ಟಿಫಿಕೇಟನ್ನು ಕೂಡ ನೀವಿಲ್ಲಿ ಅಪ್ಲೈ ಮಾಡ್ಬೋದು. ಕಮ್ಯುನಿಟಿನ ನೀವಿಲ್ಲಿ ಅಪ್ಲೈ ಮಾಡಿ. ಯಾವುದು ಅಂತ ಹೇಳೋದಾದರೆ ನೀವಿಲ್ಲಿ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ, ಅದಾದಮೇಲೆ ಕಮ್ಯುನಿಟಿ ಸೆಲೆಕ್ಟ್ ಮಾಡಿ, ಅದಾದಮೇಲೆ ನಿಮ್ಮ ಒಂದು ಸೆಕೆಂಡ್ರಿ ಸ್ಕೂಲ್ ಎಲ್ಲಿ ಪಾಸ್ ಆಗಿದ್ದೀರಾ ಅದನ್ನು ಕೂಡ ನೀವಿಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಅದಾದಮೇಲೆ ಎಂಟರ್ ದ ಟೆಕ್ಸ್ಟ್ ಶೋ ಬಿಲೋನ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದರೆ ಕ್ಯಾಪ್ಚನ್ನ ಎಂಟರ್ ಮಾಡಬೇಕಾಗತ್ತೆ. ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅಂತ ಹೇಳೋದಾದರೆ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ನಿಮಗೆ ಯಾವೆಲ್ಲ ಒಂದು ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಇದೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದ್ದೀನಿ ನಾನೊಂದು, ಆ ಒಂದು ವಿಡಿಯೋ ನೋಡಿದ್ದೀರಾ ಅಂದರೆ ಅಷ್ಟು ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಆ ಒಂದು ಡಾಕ್ಯುಮೆಂಟ್ಸ್ನ ಕರೆಕ್ಟಾಗಿ ಫಿಲ್ ಮಾಡಿಬಿಟ್ಟು ನೀವು ಅಪ್ಲೈ ಮಾಡಿದ್ದೀರಾ ಅಂದರೆ ನಿಮ್ಮ ಒಂದು ಜಿ ಡಿ ಎಸ್ ನೋಟಿಫಿಕೇಷನ್ ಅಪ್ಲೈ ಆಗುತ್ತೆ. ಪ್ರತಿಯೊಬ್ಬರೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಆ ಒಂದು ವಿಡಿಯೋನ ಲಿಂಕ್ ಕೊಟ್ಟಿರ್ತೀನಿ, ಎಲ್ಲರೂ ಕೂಡ ಹೋಗಿ ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ಸ್ನ ನೀವು ತಿಳ್ಕೊಳ್ಳಿ, ತಿಳ್ಕೊಂಡು ಇಲ್ಲಿ ಬಂದುಬಿಟ್ಟು ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಸೊ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗೋದು ಮರಿಬೇಡಿ. ಪ್ರತಿ ಒಂದು ಲಿಂಕ್ಸನ್ನು ಮತ್ತು PDF ಎಲ್ಲನೂ ಕೂಡ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತಿರ್ತೀನಿ, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಎಲ್ಲರೂ ಕೂಡ ಹೋಗಿ ಜಾಯ್ನ್ ಆಗಿ. ಸೊ ಡೈಲಿ ನೋಟಿಫಿಕೇಶನ್ ಬೇಕು ಅಂತ ಹೇಳೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್, ಎಲ್ಲರೂ ಸೆಲೆಕ್ಟ್ ಆಗಲಿ ಅಂತ ಕೇಳ್ಕೊತೀನಿ. ಧನ್ಯವಾದ.